ಎಲ್ಲರಿಗೂ 75ನೇ ಸ್ವಾತಂತ್ರ್ಯ ಕರಾವಳಿ. ಇನ್ನು ಎಂಗಳು 75 ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವುದಿಲ್ಲ. ನಮ್ಮ ಊರದ ಗಾಂಧಿನಗರ ಕಿರಿಯ ಪ್ರಾಥಮಿಕ ಶಾಲೆಗೆ ಅಫಸೋಸ ನೀ ಜೋ ತೇರೇ ಸೋ ದರ್ದ ಸಹ ಮಹಫೂಜ ರಹೇ ತೇರಿ ಆನ ಸದಾ ಚಾಹೇ ಜಾನ ಮೇರಿ ಯೇ ರಹೇ ನಾ ರಹೇ
भाई ने तेरा पहुंच चुकी बात ಅಮೃತ ಮಹೋತ್ಸವದ ಸುಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯನ್ನು ಕೊಡ್ತಾ ಈ ಅಮೃತ ಮಹೋತ್ಸವದ ವಿಶೇಷತೆ ಏನಂತ ಹೇಳಿದ್ರೆ ಹರ್ ಘರ್ ತಿರಂಗ ಅಂದ್ರೆ ಎಲ್ಲರ ಮನೆಯಲ್ಲೂ ಧ್ವಜಕ್ಕೆ ಹೊಸ ತಿದ್ದುಪಡಿಯನ್ನು ತಂದು ಮನೆ ಮನೆಯಲ್ಲೂ ಸಹ ಹರ್ ಘರ್ ತಿರಂಗ ಅಂದ್ರೆ ಎಲ್ಲರ ಮನೆಯಲ್ಲೂ ಸಹ ಧ್ವಜಾರೋಹಣ ಮಾಡಿ ಸಂಭ್ರಮಿಸತಕ್ಕಂತಹ ಸುದೀನವನ್ನು ನಮ್ಗೆಲ್ಲರಿಗೂ ಸಿಕ್ಕಿದೆ. ಅದೇ ರೀತಿ 100ನೇ ವರ್ಷದ ಶತಮಾನೋತ್ಸವವನ್ನ ಬಹಳ ಇನ್ನೂ ವಿಜೃಂಭಣೆಯಿಂದ ಆಚರಿಸತಕ್ಕಂತಹ ನಮ್ಮ ಮಕ್ಕಳಿಗೆ ಶುಭವನ್ನ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೂ ಆಜಾದಿ ಕಾ ಅಮೃತೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಉತ್ಸವವನ್ನು ನಾವು ದೇಶದ ಎಲ್ಲಾ ಕಡೆ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಅಲ್ಲದೆ ಹರ್ ಘರ್ ತಿರಂಗ ನೂತನ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಜಾರಿಗೊಳಿಸಿ ಪ್ರತಿ ಮನೆ ಮನೆಯಲ್ಲೂ ಕೂಡ ನಾವು ತ್ರಿವರ್ಣ ಧ್ವಜವನ್ನು ಅದರ 3 ದಿನದಿಂದ ಆಚರಿಸ್ತಾ ಇದ್ದೇವೆ. ಸೊ ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆಯ ಒಂದು ಅನೇಕ ಅಭಿವೃದ್ಧಿ ಹೊಂದಿದೆ ಹಾಗೂ ಈ ಸ್ವತಂತ್ರಕ್ಕಾಗಿ ಅನೇಕ ವೀರರ ಬಲಿದಾನವನ್ನು ಅಂತ್ಯಗೊಳಿಸಿ ನಮಗೆ ಸ್ವತಂತ್ರ ಸಿಕ್ಕಂತ ಸುಸಂದರ್ಭ. ಈ ಸಂದರ್ಭದಲ್ಲಿ ದೇಶದಲ್ಲಿ ಎಲ್ಲಾ ಕಡೆ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಎಲ್ಲರಿಗೂ ಇನ್ನೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ಈ
75ನೇ ಸ್ವಾತಂತ್ರ್ಯೋತ್ಸವ ಮತ್ತು ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಗಾಂಧಿನಗರ ಶಾಲೆ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಈ ಸಲ 75 ವರ್ಷದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವಾಗಿ ಹರ್ಘರ್ ತಿರಂಗವನ್ನು ಹಮ್ಮಿಕೊಂಡಿದೆ. ಬಹಳ ಹೆಚ್ಚಿನ ಕಡೆ ಎಲ್ಲವನ್ನು ಸ್ಪಂದಿಸಿದ್ದಾರೆ. ಎಲ್ಲರಿಗೂ ಶುಭಾಶಯಗಳು. 75ನೇ ಸ್ವಾತಂತ್ರ್ಯೋತ್ಸವದ ಮತ್ತೊಮ್ಮೆ ಶುಭಾಶಯ.